ರೈಟ್ ಇಂಗ್ಲಿಷ್ನ ನೀವು ಒಂದರಿಂದ ಹನ್ನೆರಡನೇ ಕ್ಲಾಸ್ ತನಕ ಲ್ಯಾಂಗ್ವೇಜ್ ಆಗಿ ಓದ್ತೀರ ಬಟ್ ಸ್ಟಿಲ್ ನಿಮಗೆ ಮಾತಾಡೋಕೆ ಬರೋದಿಲ್ಲ ಯಾಕಪ್ಪ ಹೀಗಾಗುತ್ತೆ ಅಂತ ಹೇಳಿದರೆ ದಿಸ್ ಇಸ್ ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂತ ಹೇಳಿದರೆ ರಿಟನ್ ಎಕ್ಸಾಮಿನೇಷನ್ ಇರುತ್ತೆ ಸ್ಪೋಕನ್ ಎಕ್ಸಾಮಿನೇಷನ್ ಇರೋದಿಲ್ಲ ಸೊ ಸ್ಪೋಕನ್ ಎಕ್ಸಾಮಿನೇಷನ್ ಇತ್ತಂತ ಹೇಳಿದರೆ ಮೋಸ್ಟ್ ಆಫ್ ದಿ ಟೈಮ್ ನೀವು ಮಾತಾಡಲೇಬೇಕಾಗತ್ತೆ ಯು ವಿಲ್ ಬಿ ಅಂಡರ್ ಪ್ರೆಷರ್ ಟು ಸ್ಪೀಕ್ ಆ್ಯಂಡ್ ಆಲ್ಸೋ ಅಂಡರ್ ಪ್ರೆಷರಲ್ಲಿ ಮಾತಾಡೋದು ದಟ್ ಈಸ್ ನಾಟ್ ಸೂಟಬಲ್ ಆ್ಯಕ್ಚುಲಿ ನೀವು ಇಷ್ಟಪಟ್ಟು ಮಾತಾಡಬೇಕಾಗತ್ತೆ ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಇಂಗ್ಲೀಷ್ನ ಕಲಿಯೋ ಅನಿವಾರ್ಯ ಇದೆ ಅನ್ನೋದಿಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ಆಲ್ಸೋ ನಿಮಗೊಂದು ಸಜೆಷನ್ ಏನಪ್ಪ ಅಂತ ಹೇಳಿದರೆ ಇಂಗ್ಲೀಷ್ ಈಸ್ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ಅಷ್ಟೇ ಸೊ ಅದನ್ನು ಕಲಿಬೇಕಾದ್ರೆ ಕಷ್ಟ ಆಗ್ತಿದೆ ಅಥವಾ ನನಗೆ ಇಂಗ್ಲೀಷ್ ಬರಲಿಲ್ಲ ಅಂತ ಹೇಳಿದರೆ ನಾನು ದಡ್ಡ ಈ ರೀತಿ ಏನಾದ್ರು ಫೀಲಿಂಗ್ಸ್ ಇತ್ತು ಅಂತ ಹೇಳಿದರೆ ಈ ರೀತಿ ಏನಾದ್ರು ಮಿತ್ಸ್ ಇತ್ತು ಅಂತ ಹೇಳಿದರೆ ನಿಮ್ಮ ತಲೆಯಿಂದ ಅದನ್ನು ತೆಗೆದಾಕಿ ಇಂಗ್ಲೀಷ್ ಕಲಿಯೋಕೆ ಏನೆಲ್ಲ ನೆಸೆಸರಿ ಥಿಂಗ್ಸ್ ಬೇಕು ಏನೆಲ್ಲ ಟೂಲ್ಸ್ ನಿಮಗೆ ಬೇಕೋ ಅದು ನಮ್ಮ ಚಾನಲಲ್ಲಿ ಸಿಗುತ್ತೆ ಸೊ ಇವೆಲ್ಲ ವಿಡಿಯೋಸ್ನ ನೋಡ್ಬೇಕಂತ ಹೇಳಿದರೆ ಈ ಟೂಲ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಫಸ್ಟ್ ಟಿಪ್ ಏನಂತ ಹೇಳಿದರೆ ನೀವು ಇಂಗ್ಲೀಷ್ನ ಓದೋ ರೀತಿನ ಚೇಂಜ್ ಮಾಡಿ ನೀವು ಇಂಗ್ಲೀಷ್ನ ಯಾವ ರೀತಿ ಓದಬೇಕಂತ ಹೇಳಿದರೆ ನೀವು ಯಾರ ಜೊತೆನೋ ಮಾತಾಡ್ತಿದ್ದೀರೇನೋ ಅನ್ನೋ ರೀತಿಯಲ್ಲಿ ಓದಿ ಸಾಕಷ್ಟು ಜನ ಪ್ರತಿನಿತ್ಯ ಬ್ಲಾಗರ್ಸ್ ಓದಬಹುದು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅಥವಾ ನ್ಯೂಸ್ ಪೇಪರ್ಸ್ ಓದ್ಬೋದು ಅಥವಾ ಜರ್ನಲ್ಸ್ ಓದ್ಬೋದು ಸ್ಟೋರೀಸ್ ಅಥವಾ ಮಕ್ಕಳ ಪುಸ್ತಕಗಳನ್ನು ತೊಗೊಂಡು ಓದ್ಬೋದು ಅಥವಾ ನಾವೆಲ್ಸ್ ಓದ್ತಾ ಇರ್ಬೋದು ರೈಟ್ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಎಲ್ಲ ಒಂದು ಕಡೆ ಅನಿವಾರ್ಯ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸು ಅಥವಾ ಇಂಟರ್ವ್ಯೂಸು ಜಾಬ್ಸು ನಿಮ್ಮ ಜಸ್ಟ್ ಹಾಗೇ ಜನರಲ್ ಆಗಿ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ರೈಟ್ ಸೊ ಈ ಕೆಲಸ ಮಾಡೋ ಸಂದರ್ಭದಲ್ಲಿ ಓದೋ ಸಂದರ್ಭದಲ್ಲಿ ನೀವು ಏನು ಓದ್ತಿದ್ದೀರಲ್ಲ ಮ್ಯಾಟರು ಅದನ್ನು ನೀವು ಯಾರಿಗೋ ಹೇಳ್ತಾ ಇದ್ದೀನಿ ಯಾರಿಗೋ ತಿಳಿಸಿ ಹೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಓದಬೇಕಾಗತ್ತೆ ಆ್ಯಂಡ್ ಆಲ್ಸೋ ಎವ್ರಿ ಸಿಂಗಲ್ ಡೇ ಅಟ್ಲೀಸ್ಟ್ ಫಾರ್ 15 ಮಿನಿಟ್ಸ್ ಈ ಒಂದು ಆ್ಯಕ್ಟಿವಿಟಿನ ಮಾಡಿ ಅಟ್ಲೀಸ್ಟ್ ಫಾರ್ 15 ಮಿನಿಟ್ಸ್ ನೀವು ಏನು ಮ್ಯಾಟ್ರ್ ಓದ್ತಾ ಇದ್ದೀರಲ್ಲ ಅದನ್ನು ಯಾರಿಗೋ ಹೇಳ್ತಾ ಇದ್ದೀನಿ ಯಾರಿಗೋ ನಾನು ತಿಳಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಓದಿ ಆ್ಯಂಡ್ ಜೋರಾಗಿ ಹೇಳಬೇಕಾಗತ್ತೆ ಮಾತಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಬೇಕಾಗತ್ತೆ ನಾನು ಯಾಕೆ ಈ ಐಡಿಯಾ ಅಥವಾ ಟಿಪ್ಪನ್ನು ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಲಾಜಿಕ್ ಇದೆ ಅದರಿಂದ ಯು ಸಿ ನೀವು ಇಂಗ್ಲೀಷನ್ನು ಯಾರಿಗೋ ತಿಳಿಸಿ ಹೇಳ್ತಾ ಇದ್ದೀನಿ ಅಥವಾ ಯಾರಿಗೋ ಅರ್ಥ ಮಾಡಿಸ್ತಿದ್ದೀನಿ ಅಂತ ಹೇಳೋ ಸಂದರ್ಭದಲ್ಲಿ ನೀವು ನಿಮ್ಮ ಬಾಯಿ ಬಿಟ್ಟು ಮಾತಾಡ್ತೀರಾ ಇಂಗ್ಲೀಷ್ ವರ್ಡ್ಸನ್ನು ಆ್ಯಕ್ಚುಲಿ ನೀವು ಮಾತಾಡ್ತೀರಾ ಹೌದಲ್ಲ ಇಂಗ್ಲೀಷ್ ವರ್ಡ್ಸ್ ನೀವು ಹೇಳ್ತೀರಾ ಮನಸ್ಸಲ್ಲೇ ಓದೋದು ಹೇಗಿದೆ ಬಾಯಿ ಬಿಟ್ಟು ಜೋರಾಗಿ ಹೇಳೋದು ಅಥವಾ ಓದೋದು ಹೇಗಿದೆ ಆ್ಯಂಡ್ ಆಲ್ಸೋ ನೀವು ಓದಬೇಕಾದ್ರೆ ಓದೋ ರೀತಿಯಲ್ಲಿರಬಾರ್ದು ಯಾರಿಗೋ ತಿಳಿಸ್ತಾ ಇದ್ದೀನಿ ಆ ಮ್ಯಾಟ್ರನ್ನ ಅನ್ನೋ ರೀತಿಯಲ್ಲಿರಬೇಕು ಪ್ಲಸ್ ನೀವು ಜೋರಾಗಿ ಹೇಳ್ತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಕಿವಿ ಮುಖಾಂತರ ಅದನ್ನು ಕೇಳಿಸ್ಕೊಂತೀರಾ ಹೌದಲ್ವಾ ಇಲ್ಲಿ 3 ಆ್ಯಕ್ಟಿವಿಟೀಸ್ ಆಗೋಗ್ಬಿಡುತ್ತೆ ಒಂದು ಲಿಸ್ನಿಂಗ್ ಇನ್ನೊಂದು ರೀಡಿಂಗ್ ಇನ್ನೊಂದು ಸ್ಪೀಕಿಂಗ್ ಹೌದಲ್ಲ 3 ಆ್ಯಕ್ಟಿವಿಟೀಸು ಸಹ ನಿಮಗಿಲ್ಲಿ ಆಗೋಗುತ್ತೆ ಆ್ಯಂಡ್ ಆಲ್ಸೋ ಮೈಂಡ್ ಮತ್ತು ಮೌತ್ ಏನಿದೆಯಲ್ಲ ಬಾಯಿ ಮತ್ತು ಮನಸ್ಸು ಇವೆರಡರ ನಡುವೆ ಒಂದು ಕನೆಕ್ಷನ್ ಆಗುತ್ತೆ ಯಾವೆಲ್ಲ ರೀತಿ ವರ್ಡಿಂಗ್ಸು ಸೂಟೇಬಲ್ ಆಗಬೇಕು ಅನ್ನೋದು ನಿಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ಅನ್ಕಾನ್ಷಿಯಸ್ ಆಗಿ ನಿಮಗೆ ಗೊತ್ತಿರದೇ ಅಡ್ಜಸ್ಟ್ ಮಾಡ್ಕೊತಾ ಹೋಗುತ್ತೆ ಅಂತ ಹೇಳಿದರೆ ನಾನು ಬೈ ಹಾರ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಇಂಗ್ಲೀಷ್ ಅಥವಾ ನಿಮ್ಮ ವರ್ಡಿಂಗ್ಸ್ ಏನಿದೆಯಲ್ಲ ನಿಮ್ಮ ಪ್ರೊನೌನ್ಸಿಯೇಷನ್ ಏನಿದೆಯಲ್ಲ ಅದು ಫ್ಲೂಯೆಂಟಾಗಿ ಬರಬೇಕಂತ ಹೇಳಿದರೆ ನೀವು ಈ ಆ್ಯಕ್ಟಿವಿಟಿನ ಮಾಡಬೇಕು ನಮ್ಮ ಕನ್ನಡದ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆಯಲ್ವ ಡಿಫ್ರೆಂಟು ಇಂಗ್ಲೀಷ್ದು ವಾಕ್ಯ ರಚನೆ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆಯಲ್ವ ಅದು ಡಿಫ್ರೆಂಟು ಸೊ ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಅಷ್ಟೇ ನಿಮಗೆ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗಬೇಕಂತ ಹೇಳಿದರೆ ಈ ಆ್ಯಕ್ಟಿವಿಟಿನ ಎವ್ರಿ ಸಿಂಗಲ್ ಡೇ ಮಾಡಿ ಸೊ ಈ ರೀತಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಡಿಡ್ ನಾಟ್ ಗೋ ಸರಿ ಡಿಡ್ ನಾಟ್ ವೆಂಟ್ ಅಲ್ಲ ಅಂತ ಹ್ಯಾವ್ ಬೀನ್ ಡನ್ ಸರಿ ಹ್ಯಾವ್ ಬೀನ್ ಡೂ ಅಲ್ಲ ಅಂತ ಸೊ ಈ ರೀತಿ ಹಲವಾರು ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆಯಲ್ವ ಅದು ನಿಮಗೆ ಗೊತ್ತಾಗಬೇಕಂತ ಹೇಳಿದರೆ ಈ ಆ್ಯಕ್ಟಿವಿಟಿನ ಮಾಡಿ ಸೊ ನೀವು ಕೇಳಿರ್ಬೋದು ಕೆಲವೊಬ್ಬರು ನನಗೆ ಇಂಗ್ಲೀಷ್ ಗ್ರಾಮರ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ನಾಟ್ ಶೋರ್ ಹೇಗೆ ವರ್ಡಿಂಗ್ಸು ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅಂತೇಳಿ ಸೊ ಅವರೆಲ್ಲರೂ ಸಹ ಮೋಸ್ಟ್ ಆಫ್ ದಿ ಟೈಮ್ ಇದೇ ರೀತಿ ಮಾಡಿರ್ತಾರೆ ಆ್ಯಂಡ್ ಆಲ್ಸೋ ಸ್ಪೀಕಿಂಗ್ ಅಬೌಟ್ ಮೈಸೆಲ್ಫ್ ನಾನು ಈ ಹಳೆಯ ಒಂದು ವಿಡಿಯೋದಲ್ಲಿ ಮಾತಾಡ್ತಿದ್ದೆ ದ ವೇ ಐ ಲರ್ನ್ಡ್ ಇಂಗ್ಲೀಷ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ಇಂಗ್ಲೀಷ್ ಕಲ್ತಿರೋ ಬಗ್ಗೆ ಡಿಫ್ರೆಂಟ್ ಆಗಿತ್ತು ಯಾಕೆಂತ ಹೇಳಿದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಇಷ್ಟಪಟ್ಟು ಕಲಿತಾ ಇದ್ದೆ ಆ್ಯಂಡ್ ಆಲ್ಸೋ ಈ ರೀತಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೆ ನಾನು ಎವ್ರಿ ಸಿಂಗಲ್ ಡೇ ಹಾಗಾಗಿ ನನಗೆ ಇಂಗ್ಲೀಷ್ ಬರ್ತಾ ಇತ್ತು ಆ್ಯಂಡ್ ಆಲ್ಸೋ ನಿಮಗೆ ಗ್ರಾಮರ್ ಬರದೇ ಇದ್ರೂ ಸಹ ಇಂಗ್ಲೀಷ್ ಮಾತಾಡ್ಬೋದು ನಿಮಗೆ ಒನ್ಸ್ ಇಂಗ್ಲೀಷ್ ಚೆನ್ನಾಗಿ ಬಂತಂತ ಹೇಳಿದರೆ ಒನ್ಸು ಸರಾಗವಾಗಿ ಇಂಗ್ಲೀಷ್ ವರ್ಡಿಂಗ್ಸ್ ನಿಮ್ಮ ಬಾಯಿ ಮುಖಾಂತರ ಬರ್ತಾ ಇದೆ ಅಂತ ಹೇಳಿದರೆ ಗ್ರಾಮರನ್ನು ಯು ಕ್ಯಾನ್ ಆಲ್ವೇಸ್ ಲರ್ನ್ ನೀವು ಬ್ಯಾಕ್ ಆ್ಯಂಡ್ ಫೋರ್ತ್ ಚೆಕ್ ಮಾಡ್ಕೊಬೋದು ನಿಮ್ದು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ಸು ಸಹ ಮಾಡ್ಕೊಬೋದು ಲೇಟರ್ ಇನ್ ದ ಲೈಫ್ ಅಥವಾ ಲೇಟರ್ ಸ್ಟೇಜಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಕೊಬೋದು ಟಿಪ್ ನಂಬರ್ 2 ಟಂಗ್ ಟ್ವಿಸ್ಟರ್ಸ್ ಅಂತೇಳಿ ಬರ್ತವೆ ಇವನ್ನ ಯಾಕೆ ಬಳಸ್ತಾರಪ್ಪ ಅಂತ ಹೇಳಿದರೆ
ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಆ ಲ್ಯಾಂಗ್ವೇಜ್ನ ಪ್ರೊನೌನ್ಸಿಯೇಷನ್ ಸರಿಯಾಗಿ ಬರಬೇಕಂತೇಳಿದ್ರೆ ಟಂಗ್ ಟ್ವಿಸ್ಟರ್ಸು ಆ್ಯಕ್ಚುಲಿ ಹೆಲ್ಪ್ ಮಾಡ್ತವೆ. ಆಲ್ಸೋ ನಮ್ಮ ಮೌತ್ ಮಸಲ್ಸ್ ಏನಿರುತ್ತಲ್ಲ ಅದು ನಮ್ಮ ಮಾತೃಭಾಷೆಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಬೇರೆ ಭಾಷೆನ ಕಲಿಬೇಕಾದ್ರೆ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಬೇಕಾದ್ರೆ ಅದ್ರ ಪ್ರೊನೌನ್ಸಿಯೇಷನ್ಗೆ ನಮ್ಮ ಮೌತ್ ಮಸಲ್ಸ್ ಅಡ್ಜಸ್ಟ್ ಆಗಬೇಕಲ್ವಾ? ಆ ಅಡ್ಜಸ್ಟ್ ಮಾಡೋಕೆ ಟಂಗ್ ಟ್ವಿಸ್ಟರ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದು ಭಾಷೆನ ಕ್ಲಿಯರಾಗಿ ಮಾತಾಡಬೇಕು ಅಂತೇಳಿದರೆ ಟಂಗ್ ಟ್ವಿಸ್ಟರ್ಸು ತುಂಬ ಹೆಲ್ಪ್ ಮಾಡ್ತವೆ. ಈ ಹಿಂದೆ ನಾನು ಒಂದು ತರಗತಿನಲ್ಲಿ ಟೀಚ್ ಮಾಡಬೇಕಾದ್ರೆ ಲೋವರ್ ಸೆಕ್ಷನ್ ಚಿಕ್ಕ ಮಕ್ಕಳು ಅವ್ರಿಗೆ ಟೀಚ್ ಮಾಡಬೇಕಾದ್ರೆ ನಾನು ಟಂಗ್ ಟ್ವಿಸ್ಟರ್ಸ್ನ ಕ್ಲಾಸ್ ರೂಮಲ್ಲಿ ಹೇಳ್ತಾ ಇದ್ದೆ. ಆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಎಂಡ್ ಆಫ್ ದ ಡೇ ರಿಸಲ್ಟು ತುಂಬಾ ಚೆನ್ನಾಗಿರ್ತಿತ್ತು. ಆ ಥರದ ಟಂಗ್ ಟ್ವಿಸ್ಟರ್ಸ್ ಒಂದಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಒಂದೆರಡು ಇಂಪಾರ್ಟೆಂಟ್ ಆಗಿರೋದು ಹೇಳಬೇಕಂತೇಳಿದರೆ ರೆಡ್ ಲಾರಿ ಯೆಲ್ಲೋ ಲಾರಿ, ರೆಡ್ ಲಾರಿ ಯೆಲ್ಲೋ ಲಾರಿ, ರೆಡ್ ಲಾರಿ ಯೆಲ್ಲೋ ಲಾರಿ, ರೆಡ್ ಲಾರಿ ಯೆಲ್ಲೋ ಲಾರಿ, ರೆಡ್ ಲಾರಿ ಯೆಲ್ಲೋ ಲಾರಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಶೀ ಸೆಲ್ಸ್ ಬೈ ದ ಶೋರ್, ಶೀ ಸೆಲ್ಸ್ ಶೀ ಸೆಲ್ಸ್ ಬೈ ದ ಶೋರ್ಸ್, ಶೀ ಸೆಲ್ಸ್ ಶೀ ಶೆಲ್ಸ್ ಬೈ ದ ಶೋರ್, 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 ಶೀ ಸೆಲ್ಸ್ ಶೀ ಶೆಲ್ಸ್ ಬೈ ದ ಶೋರ್. ನನ್ನ ಥರ್ಡ್ ಟಿಪ್ ಏನಪ್ಪಾ ಅಂತ ಹೇಳಿದರೆ ಇಂಗ್ಲೀಷ್ ಕಲಿಯೋಕೆ ಅಥವಾ ಸ್ಪೋಕನ್ ಇಂಗ್ಲೀಷ್ ಕಲಿಯೋಕೆ ಅಥವಾ ಇಂಗ್ಲೀಷ್ನ ಸರಾಗವಾಗಿ ಮಾತನಾಡೋಕೆ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಸ್ನೇಹಿತರ ಜೊತೆ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಿ. ಅಥವಾ ಒಂದು ಆ್ಯಪ್ ಇದೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ, ನನಗೇನು ಪ್ರಮೋಷನ್ಗೆ ಅವರು ಈ ಒಂದು ವಿಡಿಯೋ ಕೊಟ್ಟಿಲ್ಲ, ಹಲೋ ಇಂಗ್ಲೀಷ್ ಅಂತೇಳಿ. ಆ ಒಂದು ಆ್ಯಪಲ್ಲಿ ನಿಮಗೆ ಆ್ಯಕ್ಚುಲಿ ತುಂಬ ಮ್ಯಾಟರ್ ಸಿಗುತ್ತೆ. ಈಸಿಯಾಗಿ ಮೋಸ್ಟ್ ಆಫ್ ದಿ ಟೈಮ್ ಫ್ರೀಯಾಗಿ ಕಾಂಟೆಂಟ್ಸನ್ನು ನೀವಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಬೋದು. ಆಲ್ಸೋ ಬೆಸ್ಟ್ ವೇ ಏನಪ್ಪ ಅಂತೇಳಿದರೆ ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರಲ್ಲ ಅವ್ರ ಜೊತೆ ನಿಮ್ಮ ಇಂಗ್ಲೀಷನ್ನು ಪ್ರಯೋಗ ಮಾಡಬೇಕಾಗತ್ತೆ. ಆಲ್ಸೋ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ಫ್ರೆಂಡ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಅವ್ರ ಜೊತೆ ಇಂಗ್ಲೀಷ್ ಸೆಂಟೆನ್ಸ್ನಲ್ಲಿ ಅಥವಾ ಇಂಗ್ಲೀಷನ್ನು ಒಂದು ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ಆದ್ರೂ ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಸೊ ದಟ್ ನಿಮ್ಮ ಇಂಗ್ಲೀಷ್ ಏನಿದೆಯಲ್ವೋ ಓವರ್ ಆಲ್ ಇಂಪ್ರೂವ್ ಆಗುತ್ತೆ. ಯು ಸಿ, ಆಲ್ ಆಫ್ ದಿ ಸಡನ್ ಏನೋ ಒಂದು 30 hours ವಿಡಿಯೋ ನೋಡಿದೆ ಅಥವಾ ಒಂದು 30 pages ನೋಡಿದೆ ಅಥವಾ ಒಂದು 30 hours ಇಂಗ್ಲೀಷ್ ಮೂವೀಸ್ ನೋಡಿದೆ, ನನಗೆ ಇಂಗ್ಲೀಷ್ ಬಂದುಬಿಡ್ತು ಅಂತ ಹೇಳೋಕ್ಕಾಗೋದಿಲ್ಲ. ಇಂಗ್ಲೀಷ್ ಕಲಿಬೇಕಂತೇಳಿದರೆ ಪ್ರತಿದಿನ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ, ರೈಟ್? ಅದು ನಿಮಗೆ ರೀಡಿಂಗ್ ರಿಲೇಟೆಡ್ ಆಗಿರ್ಬೋದು, ರೈಟಿಂಗ್ ರಿಲೇಟೆಡ್ ಆಗಿರ್ಬೋದು, ಲಿಸ್ನಿಂಗ್ ರಿಲೇಟೆಡ್ ಆಗಿರ್ಬೋದು ಅಥವಾ ಸ್ಪೀಕಿಂಗ್ ರಿಲೇಟೆಡ್ ಆಗಿರ್ಬೋದು. ಸ್ನೇಹಿತರೆ, ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ಏನನ್ನಿಸ್ತು ಅಂತ ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಗುಡ್ ಬೈ.